ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ವಾಪಸ್ಸಾಗಿದ್ದೀವಿ. ನಮ್ಮ ಮೈಸೂರಿನಲ್ಲಿ ಏನು ಮೂಡಾ ಹಗರಣ ಸಿಕ್ಕಾಪಟ್ಟೆ ಸದ್ದು ಮಾಡಿತು. ಕಾರಣ ಅದರಲ್ಲಿ ಸಿಎಂ ರವರ ಇನ್ವಾಲ್ವ್ಮೆಂಟ್ ಇದೆ ಅಂತ. ಅವರು ಕೂಡ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸದ್ದು ಮಾಡಿದಂತಹ ವಿಚಾರ. ಇದೇ ವಿಚಾರ ಕುರಿತು ಇವತ್ತು ಮಾತನಾಡೋದಕ್ಕೆ ಅಂತ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲು ಬರ್ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಕೆ, ಈ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ, ಹೀಗಾಗಿ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನು ಹೇಳ್ತೀರಾ, ಈ ಒಂದು ಆರೋಪ ಏನಿದೆ ಸಿದ್ದರಾಮಯ್ಯನವರ ಮೇಲೆ ಇಷ್ಟು ದೊಡ್ಡದಾಗಿ ಕೋಟ್ಯಾಂತರ ರೂಪಾಯಿ ಲಪ್ಟಾಯಿಸ್ತಾ ಇದ್ದಾರೆ, ಅಥವಾ ಅಷ್ಟು ಜಮೀನುಗಳನ್ನ ಅಷ್ಟು ನಿವೇಶನಗಳನ್ನ ಪಡೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಅಂತ. ಹೀಗಾಗಿ ಪಾದಯಾತ್ರೆಗೂ ಕೂಡ ಇವರು ಹೊರಟಿದ್ರು, ಅದು ಕೂಡ ಕ್ಯಾನ್ಸಲ್ ಆಗುತ್ತೆ, ಅಥವಾ ಜೆ ಡಿ ಎಸ್ನವರು ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹಿಂಸರಿತಾ ಇದ್ದಾರೆ. ಈ ಫುಲ್ಲು ಒಂಥರ ಚಿತ್ರಾನ್ನ ಥರ ಮಾಡಿಟ್ಬಿಟ್ಟಿದ್ದಾರೆ, ಯಾವುದು ಕ್ಲಾರಿಟಿ ಇಲ್ಲ. ಏನು ಹೇಳ್ತೀರಾ ಈ ಬಗ್ಗೆ? ಇದಕ್ಕೊಂದು ಸಿಂಪಲ್ಲಾಗಿ ಉತ್ತರಿಸ್ಬೇಕಾಗಿದೆ ಏನಪ್ಪ ಅಂದರೆ, ಇದರಲ್ಲಿ ಯಾಕೆ ಈ ರೀತಿ ಬರ್ತಾ ಇದೆಯಪ್ಪ ಅಂತಂದರೆ, ಈ ಮುಡಾದಲ್ಲಿ ಭಾಳಷ್ಟು ಜನರ ಹಸ್ತಗಳಿದ್ದಾವೆ, ಒಬ್ಬರದೇ ಇಲ್ಲ. ಅಂದರೆ ಸಿದ್ದರಾಮಯ್ಯವ್ರು ಒಬ್ಬರದಾಗಿದ್ದರೆ ಇಷ್ಟೊತ್ತಿಗೆ ಇನ್ನೂ ಜೋರಾಗ್ತಿತ್ತು. ಯಾಕಂದರೆ ಈಗ ಸಿದ್ದರಾಮಯ್ಯವರಿಗೆ ಮತ್ತು ಎಚ್ ಡಿ ಕೆ ಅವರಿಗೆ ಟಗ್ ಆಫ್ ವಾರ್, ಹೇಗಾದ್ರೂ ಒಬ್ಬರೊಬ್ಬರು ಮುಗಿಸೇ ಬಿಡಬೇಕು ಅನ್ನೋಷ್ಟು ಮಟ್ಟಿಗೆ ಅವ್ರನ್ನದ. ಅಂಥ ಪ್ರಸಂಗದೊಳಗೆ ಮತ್ತೆ ಈಗ ಅನಾಯಾಸ ಆಗಿ ಬಂದದ ಸಿದ್ದರಾಮಯ್ಯವ್ರು ಸಿಕ್ಕೋದು ಕಷ್ಟ. ಅವ್ರು ಅರ್ಕಾವತಿಗಳು ಹಿಂದೆ ಸಿಕ್ಕೊಂಡಿದ್ರು, ಅದು ಮತ್ತೇನೋ ಏನಪ್ಪ ಒಂದು ಆಯೋಗ ನೇಮಿಸಿದ್ರು ಕೆಂಪಯ್ಯವ್ರದ್ದು, ಅದು ಏನೋ ರಿಡು ಅಂತೇಳಿ ಮತ್ತೊಮ್ಮೆ ಅಂತೇಳಿ ತಪ್ಪಿಸ್ಕೊಂಡು ಹೋಗಿಬಿಟ್ರು. ಈಗ ಮತ್ತೊಮ್ಮೆ ಸಿಕ್ಕೊಂಡಿದ್ದಾರೆ ಅವರು, ಮತ್ತು ಹಾಗೆಲ್ಲ ಸಿಗು ಗಿರೇಕಿ ಎಲ್ಲವು. ಅಂಥ ಪ್ರಸಂಗದಲ್ಲಿ ಇವತ್ತು ಎಚ್ ಡಿ ಕೆ ಪರಮ ವೈರಿಗಳು ನಮಗೆ ಇವರು ಸಿದ್ದರಾಮಯ್ಯ ರಾಜಕೀಯವಾಗಿ ಅಂದವ್ರು ಯಾಕೆ ಹೆಂಗೆ ಸರಿತಾ ಇದ್ದಾರೆ, ನೈತಿಕವಾಗಿ ಸಹಿತ ಬೆಂಬಲ ಸೂಚನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಿಂಪಲ್ಲಾಗಿ ಅವ್ರದ್ದು ಹೆಸರು ಕೇಳಿ ಬಂತು ನಂತರದಲ್ಲೇ. ಮುಖ್ಯಮಂತ್ರಿ ನಮ್ಮ ದೇವರಾಜ ನಮ್ಮ ದೇವೇಗೌಡರಿದ್ದಾಗ 48 ನಿಮಿಷಗಳನ್ನು ಹಂಚಿದ್ದಾರೆ ತಮ್ಮ ಸಂಬಂಧಿಕರ ನಡಕ. ಹಾಗೆ ಇನ್ನೂ ಆರೋಪ ಬಂದು ಎಷ್ಟು ಸತ್ಯನೋ ಎಷ್ಟು ಗೊತ್ತಿಲ್ಲ, ಆರೋಪ ಬಂದ್ಕೊಳ್ಳೆ ಆಡಿದಾಗ ನಾವು ತೊಗೊಂಡಿದ್ದು ಅದನ್ನು ಇಲ್ಲ ಅಂತ ಹೇಳಿಲ್ಲ, ನಿರಾಕರಣೆ ಮಾಡಲಿಲ್ಲ, ದೇವೇಗೌಡರು ಮಾಡಲಿಲ್ಲ, ಜೊತೆಗೆ ಎಚ್ ಡಿ ಕೆ ಅವರು ಮಾಡಲಿಲ್ಲ. ಹೀಗಾಗಿ ಅದು ನಿರಾಕರಣೆ ಮಾಡಿಲ್ಲ ಅಂದ್ರೆ ಮತ್ತೆ ನೀನು ಧಾರ್ಮಿಕ ಕಲಹೆ ಅಂತೇಳಿ ಒಂದು ಸ್ವಲ್ಪ ಅನಿಸಿತ್ತು. ಆದರೂ ಮೊದಲಿನ ಒಂದು ಸೌಂಡ್ ಇರಲಿಲ್ಲ, ಈಗ ಸ್ವಲ್ಪ ಮತ್ತೆ ಸೌಂಡ್ ಮತ್ತೆ ಶುರು ಆಗಿದೆ. ರಾಜ್ಯಪಾಲಕ್ಕೆ ಯಾಕಾಗತ್ತಲ್ಲ ಅದ್ರಾಗ ಅಂದ್ರೆ ಬಿ ಜೆ ಪಿಯ ನೇರ ಡೈರೆಕ್ಷನ್ ಮೇಲೆ ಇದು ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ಎಚ್ ಡಿ ಕೆ ಅವ್ರು ಹೆಂಗಿತ್ತಪ್ಪ ಅಂದ್ರೆ, ಇವತ್ತು ಅವರು ನಾನಪ್ಪ ಬರೆದ ಪಾದಯಾತ್ರೆಯೊಳಗೆ ಒಮ್ಮೆ ಆಗಿ ಹೋಗಲಿ ನಮ್ದ್ರೆ ಆಗಲಿ ಅವ್ರದ್ರೆ ಆಗಲಿ ಅಂತಿದ್ರು. ಅಂದ್ರೆ ಈಗ ಅದು ಹಂಗೆ ಹೊಂಟಿದ್ದು ನೋಡಿದ್ರಾಗ ಈಗ ಬಿ ಜೆ ಪಿಗಿಂತ ಅನಿವಾರ್ಯ ಇದೆ. ಯಾಕಪ್ಪ ಅಂತಂದ್ರೆ ಅವ್ರು ಇವತ್ತು ಕಾಂಗ್ರೆಸ್ನ ಯಾವುದೋ ಶತಾಯಗತ ಮಾಡಿ ಕರ್ನಾಟಕದಿಂದ ಆ ಸರ್ಕಾರ ಕಿತ್ತು ಹಾಕಬೇಕು ಅನ್ನೋಂಥ ಸಹಜವಾಗಿ ಅವ್ರನ್ನ ಇದೆ. ಯಾಕಪ್ಪ ಅಂತಂದ್ರೆ ಅವ್ರು ಹಿಂದಂತೆ ಆರೈತು ಮಾಡ್ಕೊಂಡು ಬಂದಿದ್ದಾರೆ ಇತಿಹಾಸದ ಅವ್ರದ್ದು. ಹೀಗಾಗಿ ಅವ್ರು ಪಾದಯಾತ್ರೆ ಮಾಡಿ ಇನ್ನಷ್ಟು ದೊಡ್ಡದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಯಾಕೋ ಹಿಂದೆ ಹಾಕೋದು ನೋಡಿದಾಗ ಇವರಿಗೆ ಕುಂಬಳಕಾಯಿ ಕಳ್ಳ ಅಂದಾಗ ಹೆಗಲ ಮಿಟ್ಟು ನೋಡ್ಕೊಂಡಂಗೆ ಅನಿಸ್ಲಿಕ್ಕೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿ ಕೆ ಶಿ ಅವ್ರನ್ನ ಸಿಎಂ ಮಾಡೋಕ್ ಹೊರಟಿದ್ದಾರೆ, ಒಪ್ಪಂದ ಆಗಿದೆ, ಹಾಗಾಗಿ ವಿಜೇಂದ್ರ ಇಷ್ಟೊಂದು ಹಾರಾಡಿ ಪಾದಯಾತ್ರೆ ಹೋರಾಟ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೆಲ್ಲ ನಿಜ ಅನ್ಸುತ್ತಾ ಹಾಗಿದ್ರೆ ಎಚ್ ಡಿ ಕೆ ಅವ್ರು ಹಿಂದೆ ಸರಿದಿದ್ದು ನೋಡಿದ್ರೆ? ನೋಡ್ರಿ, ಯತ್ನಾಳ್ ಅವರು ಯಾವ ದೃಷ್ಟಿಗೂ ಮಾತಾಡ್ತಾರೋ ಗೊತ್ತಿಲ್ಲ, ಎಲ್ಲಿರು ಹೊಂದಾಣಿಕೆ ಅಂತಾರೋ, ಯಾರಿಗೆ ಹೊಂದಾಣಿಕೆ ಅಂತಾರೋ, ಯಾವುದಕ್ಕೆ ಹೊಂದಾಣಿಕೆ ಅಂತಾರೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಈ ಒಂದು ಸಿದ್ದರಾಮಯ್ಯ ನಡೆಸಿ ಡಿ ಕೆ ಶಿವರು ಮಾಡಿಸುವಾಗೇನೋ ಇದಂತೆ ಮಾತು ಮಾತಾಡಿದಾರೆ. ಅದನ್ನು ಅದು ಅದಕ್ಕಾಗಿನ ಇದೆಲ್ಲ ನಡೆದಪ್ಪ ಅನ್ನೋಂಥ ಮಾತು ಮಾತಾಡಿದರು, ಹೊಂದಾಣಿಕೆ ಆಗಿತ್ತು ಅಂತೇಳಿದ್ರಿಂದ. ಆದರೆ ಇದೇ ಯತ್ನಾಳರು ಸಿದ್ದರಾಮಯ್ಯವರಿಗೆ ಮತ್ತು ಇವರು ಯಡಿಯೂರಪ್ಪನವರಿಗೆ ಹೊಂದಾಣಿಕೆ ರಾಜಕಾರಣ ಆಗುತ್ತೆ ಬಂದದ ಅಂತ ಹೋಗೋದು ಬಂದಿದ್ದಾರೆ ಇಲ್ಲಿವರೆಗೆ. ಈಗ ಡಿ ಕೆ ಶಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಎಂತಾದರೂ ಯಡಿಯೂರಪ್ಪನವ್ರು ಹೆಲ್ಪ್ ಮಾಡೋಕ್ಕೆ ಸಾಧ್ಯದನ ಅಥವಾ ವಿಜಯೇಂದ್ರ ಹೆಲ್ಪ್ ಮಾಡೋಕ್ಕೆ ಸಾಧ್ಯದನ ಇರ್ಬೋದಿಲ್ಲಂತಲ್ಲ, ಕಾಲ ತಕ್ಕಂಗಾಗಿ ಒಂದಿಷ್ಟು ಚೇಂಜ್ ಆಗ್ತಿರ್ತಾವೆ ಇಲ್ಲ ಅನ್ನೋದಿಲ್ಲ ಅದನ್ನು. ಬಟ್ ಅಷ್ಟು ಪರ್ಫೆಕ್ಟ್ ಅಂತ ನನಗೆ ಅನ್ನಿಸೋದಿಲ್ಲ. ಇವ್ರನ್ನ ಆರೋಪಕ್ಕೆ ಆರೋಪ ಮಾಡ್ತಾ ಇದ್ದರು, ಎದಕ್ಕೂ ಮಾಡ್ತಾ ಇದ್ರು, ಒಟ್ಟು ತಾವೊಬ್ಬರು ಬಿಟ್ಟು ಉಳಿದವರೆಲ್ಲ ಹೊಂದಾಣಿಕೆ ಅಧಿಕಾರಿಗಳು ಅನ್ನೋಂಗೆ ಅವರು ಡಿಫೈನ್ ಮಾಡ್ತಾರೆ. ಈಗ ಎಚ್ ಡಿ ಕುಮಾರಸ್ವಾಮಿಗೂ ಸಹಿತ ಅಂತ ಅಂದರು ಅಂದರು ಹೇಳಿಕ್ ಬರೋದಿಲ್ಲ, ಆ ಹೊಂದಾಣಿಕೆ ಇದ್ರೆ ಇವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಇದಂತೆ. ನಾವೇನು ನೋಡೋದು, ನೀವು ಹೊಂದಾಣಿಕೆ ಆಗೈತಿ, ಇದು ರಾಜಕಾರಣದಲ್ಲಿ ಹೊಂದಾಣಿಕೆ ಇಲ್ಲದ ಯಾವುದೈತಿ, ಅದನ್ನು ವಿರೋಧ ಮಾಡ್ತಿದ್ರೆ ಅಷ್ಟೊಂದು. ನಾವು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದೀವಿ, ಅದನ್ನು ಹೇಳಿಬಿಟ್ಟಿವಿ ಅದರೊಳಗೆ. ಯತ್ನಾಳ್ರೆ ನೀವು
ಈಗ ಯಡಿಯೂರಪ್ಪರು ಬಿಟ್ಟು ಹೋಗ್ರಿ, ಬಿ ಜೆ ಪಿಯಿಂದ ಸಿದ್ದರಾಮಯ್ಯ ಬಿಟ್ಟು ಹೋಗಲಿ ಅಂದ್ರೆ ನೀವು ಅನ್ನೋಕ್ಕಿಂತಲೂ ಮತ್ತೊಂದು ಪಕ್ಷ ಕಟ್ಟಲಿ ಇವರೆಲ್ಲ ಕುಡ್ಕೊಂಡು ಅನ್ನೋಕ್ಕಿಂತ ನೀವು ಸ್ವತಃ ಒಂದು ಪಕ್ಷ ಕಟ್ಟಾಕ್ರಿ, ಯಾರು ಬೇಡ ಅಂದಾರ ನಿಮಗೂ? ನಿಮ್ಮ ಸ್ವತಃ ನೀವೊಬ್ರು ಜಮೀನ್ದಾರ ಅದರಿ, ಸಾಕಷ್ಟು ಆಸ್ತಿ ಉಳ್ಳವರು ಅದರಿ. ಇಲ್ಲಿ ರಾಜಕಾರಣ ಹೆಂಗದಪ್ಪ, ದುಡ್ಡಿನ ಮೇಲೆ ಅದ, ನಿಮಗೂ ಗೊತ್ತಿದ್ದ ವಿಷಯ ಅದು. ಹೋಗಲಪ್ಪ ದುಡ್ಡು ಬಂದು ನಡೀತು, ಮತ್ತು ಜಾತಿನೂ ರಾಜಕಾರಣ ಮಾಡ್ತೀರಿ ನೀವು ಇಲ್ಲಂತಲ್ಲ. ಆ ಜಾತಿ ದುಡ್ಡ ಜೊತೆಗೆ ದುಡ್ಡಿನಂಥವ್ರು ಅನೇಕ ಸ್ನೇಹಿತರಿದ್ದಾರೆ ನಿಮಗೆ. ಒಂದು ಹೊಸ ಪಕ್ಷ ಹುಟ್ಟಾಕಿ ಒಂದು ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತ ಕೊಡುವಂಥ ಗುರಿ ಇಟ್ಟುಕೊಂಡು ಹೊಂದಾಣಿಕೆ ಇಲ್ಲದಂಥದ್ದು ಯಾಕೆ ಮಾಡಬಾರ್ದ್ರಿ ಇವರು ಅಂತ ಬರೀ ಟೀಕೆ ಮಾಡೋದು. ಟೀಕೆಗೆ ಟೀಕೆ ಆಗಬಾರ್ದು. ಈಗ ಒಂದು ಹಾಸ್ಯಾಸ್ಪದ ಆಗ್ತದ್ರಿ ಬರ್ಬರ್ತದ್ದು ಅವ್ರಿಗೂ, ನಂತರ ಅವ್ರಿಗೂ ಶೋಭಿತರದ ನಮ್ಮ ಜನ ಮಾತಾಡ್ತಾ ಹೋಗ್ತಾರೆ, ಹಂಗೆ ಮಾತಾಡ್ತಾರೆ ಬಿಡ್ರಿ ಅವ್ರು ಅಂತೀರಾ. ಯಾಕಂದ್ರೆ ಈಗ ಮೊದಲಿನ ಫೋರ್ಸ್ ಇಲ್ಲ, ಇದು ಪಂಚಮ ಸಾರಿ ರಿಸರ್ವೇಷನ್ ಸಲುವಾಗಿ ಅದೇ ನಮ್ಮ ಸ್ವಾಮಿಗಳು ಪ್ರಯತ್ನ ನಡೆಸಿದ್ದಾರೆ. ಹಾಗೂ ಹಂಗಾಗಿದ್ರು ಇವ್ರು ಹಿಂಗಿದ್ದಾರೆ ಬಸವ ಸ್ವಾಮಿಗಳು, ಆದ್ರೆ ಇವ್ರು ಬರ್ತಾಗಿದ್ದಾರೆ. ಮೊದಲಿನ ಫೋರ್ಸ್ ಇಲ್ಲ ಅದ್ರೊಳಗೆ, ಇವ್ರು ತಮಗೆ ಹೆಂಗೆ ಬೇಕಾ ಟೈಮ್ದಾಗಪ್ಪ ಅನುಕೂಲ ಬರ್ತೀವಿ, ತನಗೆ ಅನುಕೂಲ ಆಗೋಂಗೆ ಕಂಡಿತು ಜಯನ ಅವ್ರಿಗೆಲ್ಲ ಅದ್ರ ಹಿಂದೆ ಬಿಡು ಅವ್ರು ಹಾಗೆ ಯಾರ್ಯಾರು ಮರಟ ಹಾಕಿಬಿಡು ಅಂತ. ಯಾಕೆ ಡಿ ಕೆ ಶಿವಕುಮಾರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅನ್ನೋಂಥ ಉದ್ದೇಶ ವಿಜಯೇಂದ್ರ ಯಾಕೆ ಬರ್ತದ್ರಿ? ಮತ್ತೆ ಇಲ್ಲಿ ಬಿಡಪ್ಪ. ಮತ್ತೆ ಇನ್ನೊಂದು ಮಾತು ನಿಮ್ಗೆ ಹೇಳೋದಂದ್ರೆ, ತಪ್ಪೇ ಸಿದ್ದರಾಮಯ್ಯನವರು ಯಾವುದೇ ಪಕ್ಷ ಹೋಗ್ತಾರೆ ಅನ್ನೋದಿಲ್ಲ, ಬಟ್ ಸ್ವತಂತ್ರವಾಗಿ ಗಪ್ಪ ತಮ್ಮಷ್ಟ ಉಳ್ಕೊಂಡು ಹೋಗ್ಬೋದು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗುವ ಸಾಧ್ಯತೆ ಭಾಳ ಕಡಿಮೆ ಅದ. ಒಂದು ರೀತಿಯಿಂದ ಡಿ ಕೆ ಸಿ ಅವರು ಸಿದ್ದರಾಮಯ್ಯವ್ರಿಗಿಂತಲೂ ತಮ್ಮ ಪಕ್ಷದ ಭಾಳ ಪ್ರೀತಿ ಅವ್ರಿಗೆ, ಅದರೊಂದಿಗೆ ಬೆಳೆದು ಬಂದಂಥವ್ರು ಅದಾರ ಅವರು. ಮತ್ತು ಅಂಥವ್ರು ಅಂಥವ್ರಿಗಾಗಿ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೋ ಮಾಡ್ತಾರೆ ಅನ್ನೋದಾಗಲಿ ಅಥವಾ ಮತ್ತೆ ಅನ್ನೋದಾಗಲಿ ಇವೆಲ್ಲ ಒಂದು ರೀತಿಯಿಂದ ಏನಪ್ಪ ಹಾಸ್ಯಾಸ್ಪದ ವಿಷಯಗಳಂತ. ಓಕೆ, ಒಂದು ವೇಳೆ ಈ ಮೂಡಾ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಿಲುಕಾಕೊಂಡ್ರೆ ಅಥವಾ ತಮ್ಮ ಕುರ್ಚಿಯಿಂದ ಕೆಳಗಿಳಿದ್ರೆ ನೆಕ್ಸ್ಟ್ ಸಿ ಎಂ ಆಗುವಂಥವ್ರು ಯಾರು ಸರ್ ಆಗಿದ್ರೆ? ಹಿಂದಿ ಸರ್ ಕಾಂಗ್ರೆಸ್ ನೆಲೆಗಟ್ಟಿನಲ್ಲಿ ನೋಡಿದ್ರೆ ಡಿ ಕೆ ಶಿ ಅವ್ರಿಗೆ ಅವಕಾಶಗಳು ಹಚ್ಚಿದ್ದಾರೆ. ಮತ್ತು ಮೇಲಾಗಿ ಅವರು ಈಗಾಗಲೇ ಸಿದ್ದರಾಮಯ್ಯ ಜೊತೆಗೆ ಸಾಕಷ್ಟು ಕಾಂಪಿಟೇಷನ್ ಮಾಡಿ ನಾನಪ್ಪ ಅವ್ರ ನಂತರ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರು ಆಗ್ಬೋದು ಅಂತೇಳಿ. ಮತ್ತು ಯಾರಾದರೂ ಹಂಗೆ ಅವ್ರು ಬರೋದು ಧ್ವನಿ ಹೆಚ್ಚಿದ್ರು ಇಲ್ಲಿಂದ ರಾಜಕಾರಣದ ಇವತ್ತು ದುಡ್ಡು ಕೊಡ್ಕೊಳ್ಳೋದು ಮಾಡೋದು ಮತ್ತೊಂದು ಇವೆಲ್ಲ ಸಾಮಾನ್ಯ ವಿಷಯ ಆಗಿದ್ದಾವೆ. ಆ ದೃಷ್ಟಿಯಲ್ಲಿ ಅವರು ಬರ್ಬೋದು ಅನ್ನಿಸ್ತದ, ಬಟ್ ನೋಡ್ಬೇಕು ರೀ ಯಾವುದಂತೇಳಿ. ಮತ್ತು ಯಾಕಂದರೆ ಮುಡಾದ್ದು ಇವ್ರಿಗೆ ಎಷ್ಟು ಮಟ್ಟಿಗೆ ಕಂಟಕ್ಟ್ ಆಗ್ತದೆ ಸಿದ್ದರಾಮಯ್ಯವ್ರಿಗೆ ಅನ್ನೋದು ಈಗ ಹೇಳಿಕ್ಕೆ ಆಗೋದಿಲ್ಲ ರೀ ಅದನ್ನು. ಯಾಕಪ್ಪ ಅಂದ್ರೆ ಅದು ಹಿಂದೆ ಬಿ ಜೆ ಪಿ ಸಂದರ್ಭದಲ್ಲೇ ಅವರು ಅಧಿಕಾರದಾಗಿದ್ದಾಗ ಅದನ್ನು ಮಾಡಿದ್ದದ, ಅದನ್ನು ತಪ್ಪಿಸೊಳಗೆ ಹಾಯ್ದು ಹುಡ್ಕೊಳ್ಳೋಕೆ ಹತ್ತಿದ್ದಾರೆ. ಇವತ್ತು ಡಿಸ್ಕಷನ್ಗೆ ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದಾರೆ ಅದನ್ನು. ಹೀಗಾಗಿ ಅದು ಅದ್ರ ಜೊತೆಗೆ ಏನಾದರೂ ಮತ್ತೆ ಇದಷ್ಟು ಕೂಡಿದ್ರೆ ಇದು ಯಾವುದು ವಾಲ್ಮೀಕಿ ಹಗರಣ ಇನ್ನೊಂದಿಷ್ಟು ಎಸ್ ಸಿ ಓ ಅವೆಲ್ಲ ಕೂಡಿಸ್ಕೊಂಡ್ರೆ ಅದರಲ್ಲಿ ಇ ಡಿ ಏನಾದರೂ ಈಗಾಗಲೇ ಹೊಕ್ಕದ ಇ ಡಿ ಮತ್ತು ಸಿ ಬಿ ಐ ಹೊಕ್ಕಿದ್ದಾರೆ, ಅವ್ರೇನಾದರೂ ಒಂದು ಸ್ವಲ್ಪ ಇದನ್ನು ಪೂರ್ಣ ಸಿವಿಯರ್ ಆಗಿ ಸೀರಿಯಸ್ ಆಗಿ ತೊಗೊಂಡ್ರಪ್ಪ ಅಂತಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದರೆ ಸಿದ್ದರಾಮಯ್ಯನವರು ಇವತ್ತು ಹೇಳ್ಬೋದು, ಇನ್ನು ಹುಬ್ಬಳ್ಳಿ ನಮ್ಮ ಅಹಿಂದದಿಂದ ಪೋರ್ಸ್ ತೋರಿಸ್ತೀವಿ, ಈಗಾಗಲೇ ಕುರುಬ ಸಮಾಜದ ಕೆಲವೊಂದು ಸ್ಥಿರಿಯರು ವಿರೋಧ ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿನ ತುಳಿಬೇಕಂತ ಮಾಡ್ತಾ ಇದ್ದಾರೆ. ಹಾಗೀಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೇ ಬಿ ಜೆ ಪಿಗೆ ಒಂದು ಪ್ಲಸ್ ಪಾಯಿಂಟ್ ಏನದಪ್ಪ ಅಂತಂದರೆ ಸೆಂಟ್ರದಲ್ಲಿ ಅವ್ರ ಗೌರ್ಮೆಂಟ್ ಅಲ್ಲ, ಹೀಗಾಗಿ ಸಿದ್ದರಾಮಯ್ಯವ್ರಿಗೆ ಒಂದು ಸ್ವಲ್ಪ ಇದು ಹೆವಿ ಆಗ್ಬೋದು ಅಂತ ಅನ್ನಿಸ್ತದೆ. ಬಟ್ ಇನ್ನೂ ಯಾವ್ದು ಬೇಕಾದ್ರೂ ರೂಪ ಪಡಿಬೋದು. ಸಿದ್ದರಾಮಯ್ಯನವರನ್ನ ಬಚಾವ ಮಾಡೋದಕ್ಕೆ ಒಂದು ವೇಳೆ 100% ಅವ್ರು ಕ್ಲೀನ್ ಅಂತೂ ಇಲ್ಲ, ಅದೆಲ್ಲರಿಗೂ ಗೊತ್ತಿರೋದು. 100% ಅವರ ಕೈವಾಡ ಅಥವಾ ಯಾವುದೇ ರೀತಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ, ನಡೆದಿದೆ. ಆದರೆ ಈ ರೀತಿ ಪ್ರೂವ್ ಆಗುತ್ತೆ ಅಥವಾ ನಮ್ಮ ಸರ್ಕಾರ ಬಿದ್ದು ಹೋಗುತ್ತೆ ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಇಳಿತಾರೆ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಏನಾದರೂ ಹಸ್ತಕ್ಷೇಪ ಮಾಡೋ ಸಾಧ್ಯತೆ ಇದೆಯಾ ಇದರಲ್ಲಿ? ಇಲ್ಲ, ಹಸ್ತಕ್ಷೇಪ ಅಂದ್ರೆ ಈಗ ಚರ್ಚೆ ನಡೆದ್ರೆ ಅದು ದಿಲ್ಲಿ ಮಟ್ಟದಲ್ಲಿ ನಡೆದಿದೆ, ಈಗ ಹೋಗಿದ್ದಾರೆ ಮಾತಾಡಿದ್ದಾರೆ, ಅದನ್ನು ತೀವ್ರವಾಗಿ ವಿರೋಧಿಸ್ಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ದಾರೆ. ನೋಡ್ಬೇಕಾದ ಯಾವ್ಯಾವ ರೂಪ ಪಡಿಸಿದಂತೆ. ಯಾಕಂದ್ರೆ ಬಿ ಜೆ ಪಿಗರಿಗೂ ಈಗ ಡೂ ಆ ಡೈ, ಮತ್ತು ಜೊತೆಗೆ ಒಂದು ಏನು ನಾವು ಒಂದು ಆಶಾವಾದನೆ ಮಾಡ್ಬೋದಪ್ಪ ಅಂತಂದ್ರೆ, ಹಿಂದಿನ ಬಿ ಜೆ ಪಿಗೂ ಹಿಂದಿನ ಬಿ ಜೆ ಪಿಗೂ ಭಾಳ ಅಂತಾರೆ. ಅದು ಸಪೋಸ್ ಏನಾದರೂ ಫುಲ್ ಮೆಜಾರಿಟಿ ಮೇಲೆ ಅವ್ರದೇ ಒಂದು ಸರ್ಕಾರ ಆಗಿದ್ದರೆ ಮೋಸ್ಟ್ ಒಬ್ಬರು ಇಷ್ಟರೊಳಗೆ ಸಿದ್ದರಾಮಯ್ಯನೊಳಗೆ ಹೇಗೂ ಪ್ರಯತ್ನ ಆಗಿಬಿಡುತ್ತೆ, ಇಷ್ಟು ಲೇಟ್ ಮಾಡೋ ಪ್ರಸಂಗ ಇರಲಿಲ್ಲ. ಯಾಕಂದ್ರೆ ಈಗ ಅನೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋತದ, ಹೆಸರು ಕೆಟ್ಟದ ಅದರದ್ದು. ಮತ್ತು ಅದೇ ಬೇರೆ ಬೇರೆ ಪಾರ್ಟಿಗಳನ್ನು ತೆಗೆದ ಒಡೆದು ಹಾಕಿ ಅಲ್ಲಿ ಮಂದಿನ ತಂದು ತಮ್ಮಲ್ಲಿ ಹಾಕ್ಕೊಂಡು ಯಾರನ್ನು ಭ್ರಷ್ಟರು ತುಳುಗರು ಕಳ್ಳರು ಅಂತ ಕರಿತಾ ಇದ್ರು, ಅವ್ರ ಜೊತೆಗೆ ಸರ್ಕಾರ ರಚನೆ ಮಾಡ್ಕೊಂಡು ಹೋಗುವಂಥದ್ದನ್ನು ಈಗ ನಾವು ನೋಡ್ತಾ ಇದ್ವಿ ಬಿ ಜೆ ಪಿ ಮಾಡ್ತಾ ಇದ್ದೀವಿ. ಹೀಗಾಗಿ ಅದಕ್ಕಾಗಿನ ಮತ್ತು ಮಾರ್ಕೆಟ್ ರೇಟು ಭಾಳ ತುಟ್ಟಿ ಆಗಿದ್ದಕ್ಕಾಗಿ ಮತ್ತು ನಿರುದ್ಯೋಗ ಹೆಚ್ಚಾಗಿದ್ದಕ್ಕಾಗಿ ಜನನೂ ಹೆಚ್ಚುಗಳು ತಿರಸ್ಕಾರ ಮಾಡಿದಾಗ ಮಾಡಿದ್ದಾರೆ. ಆ್ಯಕ್ಚುಲಿ ಬಿ ಜೆ ಪಿ ಎಷ್ಟು ನೋಡ್ತಾನಪ್ಪ ಅಂದ್ರೆ ಅವರು ಪ್ರಚಾರ ಮಾಡಿದ್ದು ನೋಡ್ತಾನಪ್ಪ ಅಂದ್ರೆ
412 354 ಏನು ಹೇಳಿ ಹೇಳಿದ್ರು ಅವರು. ಅವ್ರ ಗುರಿ ನಮ್ಮ ದಾದಾಪ ಅಕ್ಕಿ ಹಾಕಿದ್ದೆ ಅದು ನೆನಪಿಸ್ಕೊಂಡಾಗ ಅವ್ರು ಸ್ವತಂಗನ ಆಗಿದೆ. ಈಗ ಮತ್ತು ಇನ್ನೊಂದು ಆರೋಪಗಳು ಬರ್ತಾ ಇದ್ದಾವೆ ಅದ್ರ ಮೇಲೆ, ಈ ಬಿ ಜೆ ಪಿ ಮತ್ತು ಈ ಇಲೆಕ್ಷನ್ ಕಮಿಷನ್ ಮೇಲೆ. ಇಲೆಕ್ಷನ್ ಕಮಿಷನ್ದ ಏನು ಗಡಬಡ ಮಾಡದ, ಒಂದು 5-6 ಕೋಟಿ ಓಟುಗಳು ಹೆಚ್ಚು ಹೆಚ್ಚಾಗಿ ಬಂದಿದ್ದಾವೆ ಅಂತೇಳಿ ಯಾಕೆಂದ್ರೆ ನಾವು ಹೆಚ್ಚು ಕಡಿಮೆ ಇದ್ರೂ ಡಿವೈಡ್ ಆಗಿ ಭಾಳಷ್ಟು ಎಲ್ಲೆಲ್ಲಿ ಒಂದು 500-1,000 ಒಳಗೆ ಗೆದ್ದಾರೆ ಬಿ ಜೆ ಪಿಗರು. ಅವೆಲ್ಲ ಅಲ್ಲಿ 162 ಕಡೆ ಸೋಲು ಸಾಧ್ಯತೆ ಇತ್ತು ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ, ಇವು ಆರೋಪಗಳು ಬರ್ತಾ ಇದ್ದಾವೆ. ಇವೆಲ್ಲ ನೋಡಿ ಮೊದಲನೇ ಒಂದು ಏನಂತೀರಿ ನೀವು ಧಾಷ್ಟ, ನನಗೆ ಯಾರೇನು ಮಾಡೋಕ್ಕಿದ್ದಾರೆ, ನಾನು ಈ ದೇಶದ ಕೆಂಗ, ನಾನು ದೇವ್ರ ಅನ್ನುವಷ್ಟೇನು ಮಾತಾಡ್ತಿದ್ದಿರಲ್ಲ, ಮಾತಾಡೋದಷ್ಟಲ್ಲ. ಮತ್ತು ಅವ್ರು ಉಳಿದಿದ್ರೆ ಏನಾದರೂ ಆರಿಸಿದ್ರೆ ಆ ಮೊದಲು ವೇಟ ಇಲ್ಲದಕ್ಕಾಗಿ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವ್ರು ಇನ್ನೊಂದು ಹಾದಿ ನೋಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ನಿಧಾನಕ್ಕೆ ತನ್ನ ಕಬ್ಜೆಗೆ ಬಿ ಜೆ ಪಿ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾಕೆಂದರೆ ಅದು ಈಗಾಗಲೇ ನನ್ನ ಸಿದ್ಧಾಂತದ ಮೇಲೆ ಅಥವಾ ಇವು ಮತ್ತು ಪ್ರಚಾರಕರು ಮೋದಿ ಅವರು, ಹೀಗಾಗಿ ಬಿ ಜೆ ಪಿನ ಹಿಂಗೆ ಬಿಟ್ಟರೆ ಬಿ ಜೆ ಪಿ ಪಕ್ಷ ಹಾಳು ಮಾಡಿ ಹೋಗಿಬಿಡ್ತಾರೆ ಹೋಗೋದ್ರೊಳಗೆ ಅಂತ ಭಯ ಶುರುವಾಗಿದೆ ಅವರಿಗೆ. ಒಂದೇ ಇಲ್ಲಪ್ಪ ನಮಗೇನು ಉಸಾರಿ ಮಾಡಿ ಬಿ ಜೆ ಪಿ ಅಂದರೆ ಇಲ್ಲಿ ಕಚ್ಚಿದ್ದಲ್ಲಿ ವ್ಯರ್ಥ ಆಗಿ ಹೋಗ್ತದೆ, ತೊಂದರೆ ತೊಗೊಂಡು ಮಾಡಿ ಅದಕ್ಕೆ ಅವ್ರನ್ನ ಹಿಡಿತೊಂಬರ್ಬೇಕು ಅಂತೇಳಿ ಆರ್ ಎಸ್ ಎಸ್ ಪ್ರಬಲ ಆಗಿದ್ದಕ್ಕಾಗಿ ಜೊತೆಗೆ ಮೋದಿ ಅವರು ಮತ್ತು ಶಾ ಅವರು ಈಗ ಆರ್ ಎಸ್ ಎಸ್ ಒಂದು ರೀತಿ ಡೊಗ್ಗಾಲು ಹೋಗಿರುವಂಥ ಪ್ರಸಂಗ ಬರಲಿಕ್ಕಾಗ್ತದೆ ರೀ. ಆಯ್ತಪ್ಪ ನೀವು ಹೇಳೋದನ್ನ ಕೇಳ್ತೀವಿ, ನಮಗೆ ನೀವು ಸಹಕಾರ ಮಾಡಿರಿ, ಸಹಾಯ ಮಾಡಿರಿ ನಮಗೆ. ಯಾಕಂದ್ರೆ ಆರ್ ಎಸ್ ಎಸ್ ಢಾಲ್ ಇಲ್ಲಂದ್ರೆ ಇವರು ಈ ಮುಂದಿನ 3-4 ಚುನಾವಣೆಗಳು ಗೆಲ್ಲೋದು ಕಷ್ಟ ಐತೆ. ಮಹಾರಾಷ್ಟ್ರ ಆಗಿರ್ಬೋದು, ಅದೇ ಕಾರಣಕ್ಕೆ ಹರಿಯಾಣ ಆಗಿರ್ಬೋದು, ಇನ್ನೊಂದು ಜಾರ್ಖಂಡ್ ಆಗಿರ್ಬೋದು, ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆರ್ ಎಸ್ ಎಸ್ ಸಹಾಯ ಸಹಕಾರ ತೊಗೊಂಡಾಗ ಅವರ ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ಉಳಿದು ಓಡಾಡಿದಾಗ ಮಾತ್ರ ಏನೋ ಬದಲಾಗ್ಬೋದು ಏನೋ ಅಂತ ಆಸೆ ಜನಕ್ಕೆ. ಈಗ ಅದ್ರ ಮೇಲೂ ಆಸೆ ಕಡಿಮೆ ಆಗಿದೆ. ಈಗ ಆರ್ ಎಸ್ ಎಸ್ ಮೇಲೋ ಈ ಮೋದಿ ಅವ್ರು ಮಾಡಿದ ಪರಿಣಾಮದಿಂದಾಗಿ ಜನಸಾಮಾನ್ಯರ ಬದುಕು ಭಾಳ ಕಷ್ಟ ಆಗಿಬಿಟ್ಟದ್ರಿ. ಇವತ್ತು ಮಾರ್ಗ ಸಿಕ್ಕಾಪಡಿ ತುಟ್ಟಿ ಆಗಿದೆ, ಉದ್ಯೋಗಗಳಿಲ್ಲ, ಏನಿಲ್ಲ, ಇಂಥ ಪ್ರಸಂಗ ಎಲ್ಲ ಕಡೆ ಆಗಿದ್ರಿ. ಇದಕ್ಕಾಗಿ ಜನನೂ ಸಹಿತ ಆರ್ ಎಸ್ ಎಸ್ಗೆ ಎಷ್ಟಿನ ಮನ್ನಿತು ಕೊಡ್ತಾರೆ ಅದನ್ನ ನೋಡ್ಬೇಕಾಗ್ಯದ. ಅದಕ್ಕಾಗಿ ಮೊನ್ನೆ ಅವರು ಆರ್ ಎಸ್ ಎಸ್ ಮೇಲಿಂದ ಅಧಿಕಾರಿಗಳು ಬೇಕಾದ್ರೆ ಹೋಗ್ಬೋದು ಪಾತ್ರ ಅಂತ ಅದನ್ನು ನಿರ್ಬಂಧ ತೆಗೆದುಹಾಕಿದರು. ಇವೆಲ್ಲ ಒಂದರಿಂದ ಒಂದು ನಡೆದವ. ಜೊತೆಗೆ ಈಗ ಮೊದಲ ಇದೆ ನಮ್ಮ ಅಧ್ಯಕ್ಷರು ಇದ್ದಂಥ ನಡ್ಡಾ ಅವರು ನಮಗೇನಿಲ್ಲಪ್ಪ ಕೆಲವೊಂದು ಸಿಡಿದ್ರು, ಈಗ ನಾವು ಕೈ ಬಿಟ್ಟು ನಾವು ಸ್ವತಂತ್ರ ಅಡ್ಡಾಡ್ತೀವಿ ಅನ್ನೋಂತ ಮಾತನಾಡಿದಾಗ ಈ ಇದು ನಡೆದದ. ಇಲ್ಲ ಕೇರಳದಲ್ಲಿ ಈ ಒಂದು ಆರ್ ಎಸ್ ಎಸ್ ದೊಡ್ಡ ಒಂದು ಮೀಟಿಂಗ್ ನಡೆದದ, ಅಲ್ಲಿ ಇವೆಲ್ಲ ಚರ್ಚೆ ಆಗ್ತಾ ಇದ್ದಾವೆ. ಭಿನ್ನ ಬಿ ಜೆ ಪಿಯ ಹೆಡ್ ಅಂದರೆ ಅಧ್ಯಕ್ಷರು ಆರ್ ಎಸ್ ಎಸ್ ಮೂಲ ಅಷ್ಟೆಲ್ಲ ಆರ್ ಎಸ್ ಎಸ್ ಹೇಳಿದಂಥವ್ರು ಕೇಳುವಂಥವ್ರು ತಂದು ನಿಲ್ಲಿಸಬೇಕು ಅನ್ನೋಂಥ ವಿಚಾರ ಬಂದಿರ್ತಿದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಅವರನ್ನು ಎಷ್ಟು ಮಟ್ಟಿಗೆ ಇ ಡಿ ಮೂಲಕ ಇವ್ರು ಕಟ್ಟಿ ಹಾಕ್ತಾರೋ, ಸಿ ಬಿ ಐ ಮೂಲಕ ಕಟ್ಟಿ ಹಾಕ್ತಾರೋ ಅನ್ನೋದು ಅಷ್ಟೇ ಪ್ರಶ್ನಾವಳಿ ಇದೆ. ಆದರೆ ಹೆಸರು ಕೆಡ್ಕೋದು ಹೋಗೋದ್ರಿಂದ ಬರಪ್ಪ ಎಂಥವ್ರು ಅದಾರ ಅಂದ್ಕೊಳ್ಳೆ ಮಧ್ಯಮರ್ಗದಲ್ಲಿ ಸಹ ಈಗಾಗಲೇ ಈ ಟ್ಯಾಕ್ಸ್ ಹೆಚ್ಚು ಮಾಡಿ ಮತ್ತೇನು ಮಾಡಿ ಎಕನಾಮಿನೂ ಭಾಳ ಹಾಳಾಗಿ ಹೋಗ್ಬಿಟ್ಟದೆ. ಇದು ಅದಕ್ಕಾಗಿ ಮಧ್ಯಮರ್ಗದವ್ರು ದೂರ ಸರಿತಾ ಇರ್ತಾರೆ. ಮೊದಲು ನಮ್ಗೆ ಇನ್ನೂ ಆಗಿಲ್ಲಪ್ಪ, ಪೆಟ್ರೋಲ್ 500 ರೂಪಾಯಿ ಲೀಟ್ರ್ ಆಗಲಿ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ನಾವು ಕೇಳಿದ್ವಿ ಸಾಕಷ್ಟು ಇದ್ದೇನೆ. ಅಂಥವ್ರ ಸಹಿತ ಇವತ್ತು ಇಲ್ಲ ಈ ಮೋದಿ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಬಂದುಬಿಟ್ಟದ. ಈ ಎಲ್ಲ ನೆಲೆಗಟ್ಟೆಯೊಳಗೆ ಮುಸ್ಲಿಂ ಸಿದ್ದರಾಮಯ್ಯ ಒಂದಿಷ್ಟು ಉಸಿರು ತೊಳಕ್ಕೆ ಅವಕಾಶ ಸಿಗ್ಬೋದೇನೋ ಅಂತ. ಇದ್ರ ಮೇಲೆ ಮತ್ತು ನಮ್ಮ ಎಚ್ಚರಿಕೆ ಅವರಂತೆ ಅವರು ನಾವು ನೈತಿಕವಾಗಿಯೂ ಇಲ್ಲ ಹೆಂಗೂ ಇಲ್ಲ ನಾವು ಮಾಡೋದಿಲ್ಲಪ್ಪ ಅನ್ನೋಂಥ ಬಂದಿರಲಿ ಕತ್ತಿದ್ದಾರೆ. ಇವೆಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಇದೊಂದು ಏನಪ್ಪ ಅಂದ್ರೆ ತಪ್ಪಿಸಿಕೊಳ್ಳಿಕ್ಕೆ ಒಂದು ಅವಕಾಶ ನಿರ್ಮಾಣ ಆಗಿದೆ ಅಂತ ಅನ್ಬೋದು. ಸಿದ್ದರಾಮಯ್ಯವ್ರ ಜೊತೆ ಜೊತೆಗೆ ಎಚ್ ಡಿ ಕೆ ಅವರ ಕಳ್ಳಾಟವೂ ಕೂಡ ಅಥವಾ ಭ್ರಷ್ಟಾಚಾರ ಕೂಡ ಆಚೆ ಬಂತು ಅಂದ್ರೆ ಅವರಿಬ್ಬರು ಕೂಡ ಒಟ್ಟಾಗಿ ಮತ್ತೆ ಅದರ ವಿರುದ್ಧ ಸಂಘರ್ಷ ಮಾಡುವಂತ ಸಾಧ್ಯತೆಗಳಿದಾವೆ ಸರ್? ಮತ್ತೆ ಅವರು ಜೋಡಿಸ್ತಾರಂತ ನಾನು ಹೇಳಕ್ ಆಗುದಿಲ್ಲರಿ. ಆದ್ರೆ ಇಲ್ಲಿವರೆಗೆ ಇತಿಹಾಸ ನೋಡಿದಾಗ ವೈರಿ ವೈರಿ ಮಿತ್ರ ಅಂದಂಗ ಅವ್ರದ್ದು ಅದ್ರ ಶೇರ್ ಆಕೈತಪ್ಪ ಅಂದ್ರೆ ಮತ್ತೆ ನಮ್ದು ಹೆಸರು ಕೆಡದು ನಾವು ಯಾಕೆ ಬಂದೇವು ಬಿಟ್ಟಿಪ್ಪ ಇವ್ರನ್ನ ನಮ್ಮ ಯಾರೋ ಸಿದ್ದರಾಮಯ್ಯರಂತಂದ್ರೆ ಸಿದ್ದರಾಮಯ್ಯನ ಬಿಟ್ಟ ಕಾರಣಪ್ಪ ಅಂತಂದ್ರೆ ಅವ್ರು ನಮ್ಮ ಪಾರ್ಟಿ ದಿವಾಳಿ ಎಳಸಾಕ ಬಂದಿದ್ರು ಅದಕ್ಕಾಗಿ ನಾವಿದ್ದಂಥವ್ರು ಅವ್ರನ್ನ ಬಿಟ್ಟು ಬಂದ್ವಿ. ಮತ್ತು ಈಗ ಅದಾಯ್ತಪ್ಪ ಅಂತಂದ್ರೆ ಮತ್ತು ಅವ್ರಿಗೆ ಇವತ್ತು ನೋಡ್ರಿ ಜೆ ಡಿ ಎಸ್ ಗಂದು ನಮ್ಮ ಆಡಳಿತ ಬಿಟ್ಟು ಹೋಗ್ತದಂದ್ರೆ ಯಾವ ಬಟ್ಟಕ್ಕಾದ್ರೂ ಹೋಗ್ಬಾರ್ದು. ಈಗ ನಾವು ಉದಾಹರಣೆ ನೋಡ್ತಾ ಇದ್ವಿ ಅದನ್ನು ನಾನೆಲ್ಲ ಅವ್ರು ಒಂದಾಗ್ತಾರೆ ದಾನ ಅನ್ನೋದಿಲ್ಲ ಈಗಿನ ಮಾನಸಿಕ ಸ್ಥಿತಿ ನೋಡಿದರೆ. ಆದರೆ ಸಹಿತ ಹೇಳಲಿಕ್ಕಾಗೋದಿಲ್ಲ, ಭಾಳ ಕಡಿಮೆ, ಒಂದು 5% ಆಗ್ಬೋದೇನೋ, ಉಳಿದು 95% ಅವ್ರು ಕೂಡುದಂತ ನನಗೆ ಅನಿಸೋದಿಲ್ಲ. ಅಷ್ಟು ಮನಸ್ಸು ಮುರಿದಾವೆ ಈ ಸಂದರ್ಭದಲ್ಲಿ. ಯಾಕೆ ನನಗೆ ಒಂದು ನಿಮ್ಮ ಪ್ರಜ್ವಲ್ ಅವ್ರದ್ದು ಅವೆಲ್ಲ ಘಟನೆಗಳು ಅವು, ಅದರಿಂದ ಪ್ರೀತಮ್ ಗೌಡಂದು ಇರ್ಬೋದು, ಮತ್ತೆ ಅವ್ರದ್ದು ಇರ್ಬೋದು, ಡಿ ಕೆ ಶಿ ಅವ್ರದ್ದು, ಕಾಂಗ್ರೆಸ್ದವರು ಕಿರಿಕಿರಿ ಸಾಕಷ್ಟು ಆಗಿಬಿಟ್ಟದ್ದು. ಹೀಗಾಗಿ ಸ್ವತಃ ಸಿದ್ದರಾಮಯ್ಯವರು ಇವರು ಇಳಿಗೇನು ಸರ್ ಮಾಡಿಲ್ಲ ಅನ್ನೋಂತ ಅವ್ರಲ್ಲ ಆರೋಪಗಳಿದ್ದಾವೆ. ಹಿಂದಿನ ಸರ್ಕಾರ ಬಿದ್ದಾಗ ಇವರೇ ಕಾರಣಪ್ಪ ಮೇನ ನಮ್ದು ನಾ ಮುಖ್ಯಮಂತ್ರಿ ಅದ ಕೇಳಿದವರು.
ಇವೆಲ್ಲರೂ ಕೂಡಿದಾಗ 95% ಅವ್ರಿಗೆ ಹೊಂದಾಣಿಕೆ ಬರೋದಿಲ್ಲ. ಬಟ್ ಬಿ ಜೆ ಪಿ ಜೊತೆಗೆ ಎಷ್ಟು ಸಾಧಿಸಿದ್ರು ಅಟ್ಟಿಚ್ಕೊಂಡು ಹೋಗ್ತಾರೆ ಅಂತ ಅನಿಸ್ತದೆ. ಮತ್ತು ಮುಡಾದ ವಿಷಯದಲ್ಲಿ ಬಂದಾಗ ಸರ್ ಸಿದ್ದರಾಮಯ್ಯ ಅವರು ಮುಳುಗು ಮುಂದೆ ಮೋಸ್ಟ್ಲಿ ದೇವೇಗೌಡರನ್ನ ಮತ್ತು ಎಚ್ ಡಿ ಕೆ ಅವ್ರನ್ನ ತ್ಯಾಕಿ ಹಾಕ್ಕೊಂಡು ಹೋಗ್ಬೋದು, ಬರೀ ನೀವು ನಮ್ಮ ಜೊತೆ ಅಂತೇಳಿ ಆ ಭಯದಿಂದ ಏನಾದರೂ ಮೋಸ್ಟ್ಲಿ ಅವರ ಈ ಒಂದು ಏನು ರೀ ಮೂಮೆಂಟಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವರ ಪ್ರೀತಿಯ ವ್ಯಕ್ತಿಗಳು ಅವರು ಇದು ಮಾಡ್ತಾ ಇದ್ದಾರೆ. ಆದ್ಮೇಲೆ ಈ ಜೆ ಡಿ ಎಸ್ ಬೆಂಬಲ ಇಲ್ಲದೆ ಕೇವಲ ಬಿ ಜೆ ಪಿ ಮಾತ್ರ ಹೋಗಿ ಈ ರೀತಿ ಪಾದಯಾತ್ರೆ ಮಾಡಿದ್ರೆ, ಒಂದು ವೇಳೆ ಯಶಸ್ವಿ ಆದರೆ ನಂತರ ಜೆ ಡಿ ಎಸ್ಗೆ ಕಸಿಬಿಸಿ ಆಗುತ್ತಾ, ಅಥವಾ ಇಲ್ಲ ರೀ ಏನಾಗ್ತದಪ್ಪ ಅಂತಂದ್ರೆ ಕಾಂಗ್ರೆಸ್ಗೂ ಈಗ ಅದರಲ್ಲೂ ಸಿದ್ದರಾಮಯ್ಯವ್ರಿಗೂ ಸಹಿತ ಅದು ಏನಪ್ಪ ಅಂದ್ರೆ ಅಳಿವು ಉಳಿವಿನ ಪ್ರಶ್ನೆ ರೀ. ಕಾಂಗ್ರೆಸ್ಗೂ ಹೋಗೋದು ಸಿದ್ದರಾಮಯ್ಯವ್ರಿಗೂ ಹೋಗೋದು, ನಮ್ಮ 30 ವರ್ಷದೊಳಗೆ ನಾವು ಹೋಗಿ ಮುಂದೆ ಕೆಟ್ಟ ಹೆಸರು ಹಾಕಿ ತೊಗೊಂಡು ಹೋಗಲಿ ಅನ್ನೋಂಥದ್ದು ಅವ್ರಿಗೂ ಅಲ್ಲ. ಅವ್ರು ಹೆಂಗಿದ್ರು ಸಹಿತ ಅವ್ರು ಇಂಥವ್ರನ್ನ ತೊಗೊಂಡು ಬಿಡೋರು ಅನ್ನೋರು, ಯಾಕೆ ಎನ್ಕ್ವೈರಿ ಹಾಕೋರನ್ನ ಮಡಗ ಎನ್ಕ್ವೈರಿ ಹಾಕಿದಾರೆ ಅವರು ಇನ್ನಷ್ಟು ತೀವ್ರವಾಗಿ ಮಾಡಿಸಕ್ಕಾಗ್ತಾರೆ ಅದನ್ನ ಎನ್ಕ್ವೈರಿ. ಹೆಂಗೋ ಒಬ್ಬ ನ್ಯಾಯಾಧೀಶ ನೇಮಿಸಿದಾರೆ ಮತ್ತೆ ಇಲ್ಲೊಂದು ಬೇಕಾದ್ರೆ ನೇಮಿಸ್ತಾರೆ, ಲೋಕಾಯುಕ್ತಕ್ಕೂ ಬೇಕಾದ್ರೆ ಕೊಟ್ಟರು ಕೊಟ್ಟರು ಹೇಳಕ್ಕೆ ಬರೋದಿಲ್ಲ. ಎಷ್ಟು ಸಾಧಿಸಿದ್ರು ಅಷ್ಟು ತೀವ್ರವಾಗಿ ಬಿ ಜೆ ಪಿಗರನ್ನ ಮತ್ತು ಜೆ ಡಿ ಎಸ್ ಅವ್ರ ಹತ್ರ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋರು. ನಮ್ಮ ಕಾಲದಾಗ ನಡೆದು ನಮ್ಮ ಕಾಲದಾಗ ನಡೆದು ಆಗ ನಡೆಯುತ್ತೆ ಅಂತೇಳಿ ಯಾವಾಗ ನಡೀಲಿ ತುಳು ಹೊರಗೆ ಬರಲಿ ನಮ್ಮ ಯಾರು ಮಾಡಿದಾರಪ್ಪ ಇದನ್ನು, ಯಾಕಂದ್ರೆ ಬಡ ಜನರಿಗೆ ಅನುಕೂಲ ಆಗುತ್ತೆ ನಿವೇಶನಗಳನ್ನು ಎಲ್ಲರಿಗೂ ಹಂಚಲಪ್ಪ ಸಮಾನವಾಗಿ ಅಂತ ಮಾಡಿದ್ದದು. ಅದು ಯಾರು ಅದನ್ನು ಗ್ರ್ಯಾಬ್ ಮಾಡೋದು ಎಬ್ಬಿಸ್ಕೊಂಡು ಹೋಗೋದು, ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಜನಸಾಮಾನ್ಯರಿಗೆ ವಿರುದ್ಧ. ಇದಕ್ಕೆ ಸಿದ್ದರಾಮಯ್ಯವ್ರಿಗೆ ನಾವು ಪ್ಲಸ್ ಪಾಯಿಂಟ್ ಹೇಳೋಕ್ಕೆ ಸಾಧ್ಯ. ಇಷ್ಟೇನು ಹೇಳ್ಬೋದಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಅವರ ಮುಡಾದ್ರೆ ಸಿಕ್ಕರೆ ತಾವು ಕೈ ಹಾಕೋರನ್ನ, ಸಿಕ್ಕಿಲ್ಲ ಅಂದ್ರೆ ಸಜ್ಜನಾಗಿಲ್ಲ. ನಮಗೆ ಕನ್ನಡದ ಒಂದು ಹಾಡು ಆಗ್ತಿ, ನೀವು ಕೇಳಿ ಜನಪದ ಹಾಡು ಆಗ್ತಿ, ನನ್ನ ನಲ್ಲ ನಲ್ಲಕ್ಕಿ ಬೋನ ಉಡೋಲಲ್ಲ ಒಲ್ಲಿಗೆ ಉಡೋಲಲ್ಲ ಯಾಕೋಲ್ಲ ಇಲ್ಲದಕ್ಕವಲ್ಲ ಇದ್ರೆ ಮಡಾವಣವು ಚೈನಿ. ಹಂಗೆ ಈಗ ಅವ್ರು ಅಧಿಕಾರ ಸಿಕ್ಕದವರು ಯಾರು ಹೊಡೆದಿಲ್ಲ ಅವರು ಜೋರು ಮಾಡ್ಬೇಕಂತ ಅಂತ ಇದ್ದಾರೆ. ಅವ್ರು ಸಿಕ್ಕರೆ ಅವ್ರಿಗೆ ಕೈ ಆಡ್ಸೋ ಮುಡಾದ ನಮಗೆ ಕೊಡ್ರಿ, ನಾವು ಕಪ್ಪಾಗ್ತೀವಿ, ನಮ್ಮೊಂದು ನಿವೇಶನ ಕೊಡ್ರಿ ನಾವು ಮೌನ ಆಗಿಬಿಡ್ತೀವಿ ಅನ್ನೋ ಜನ ಸಾಕಷ್ಟು ಇದ್ದಾರೆ. ಹೀಗಾಗಿ ನಮ್ಮ ಪತ್ರಿಕಾ ರಂಗ ಆಯಿತು ರಾಜಕೀಯ ರಂಗ ಆಯಿತು ಹದಗೆಟ್ಟು ಹೋಗಿದೆ ಇವತ್ತು ಅಂತ. ನಾವು ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ ನಮ್ಗೆ ಅದು ಸಿಕ್ಕಿಲ್ಲ ಅಂತ ವಿರೋಧ ಮಾಡ್ತೀವಿ. ಭಾಳ ಜನ ಭಾಳ ಕಡಿಮೆ ಜನ ಒಂದು ಜನಸಾಮಾನ್ಯ ಸಲುವಾಗ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಜನ ಭಾಳ ಕಡಿಮೆ ಇದ್ದಾರೆ. ಅದಕ್ಕಾಗಿ ಭ್ರಷ್ಟಾಚಾರಗಳು ಹೆಚ್ಚಾಗೋದು ಹೊಂಟಿದ್ದವ್ರಿಗೆ. ಇವಾಗ ಸಿದ್ದರಾಮಯ್ಯನವರು ಬಚಾವ್ ಆಗಬೇಕು ಅನ್ನೋವಾಗಿದ್ರೆ ಏನು ಮಾಡಬೇಕು? ಯಾಕಂದರೆ ಅವರು ಅವ್ರ ಮೇಲೆ ಇವಾಗ ED ಮತ್ತು CBI ಈ ಪ್ರಕರಣವನ್ನು ಎತ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗಿ ಇದೆ. ಈ ಒಂದು ED ಅಥವಾ CBIನ ಅವ್ರು ಯಾವ ರೀತಿ ಅವಾಯ್ಡ್ ಮಾಡಬಹುದು ಅಂತ ನೋಡ್ರಿ. ಈಗಾಗಲೇ ಕಾನೂನು ಪ್ರಕಾರ ಅವುಗಳನ್ನ ಅವಾಯ್ಡ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು ಅದರಲ್ಲೂ ED ಏನಂತಿ, ಯಾಕಂದ್ರೆ ಮಾಡಿದವ್ರು ಇರೋ ಕಾಂಗ್ರೆಸ್ಸಿಗರು ಕಾನೂನಾಗದೆ ಈಗಾಗಲೇ ಅದ್ರ ಅಡಿಯಲ್ಲಿ ಬರ್ತಾರೆ ಅವರು. ಕೇಜ್ರಿವಾಲ್ರು ಅವರು ಸಾಕಷ್ಟು ಬುದ್ಧಿವಂತರು, ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಸಿಸೋಡಿ ಅವರು ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಸಂಜಯ್ ಸಿಂಗ್ ಆಗಲಿಲ್ಲ. ಇವರೆಲ್ಲ ಬುದ್ಧಿವಂತರು, ಇವರು ಸಾಕಷ್ಟು ಅನುಭವಿಸ್ತಾರೆ. ಅದರ ಇವರು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾನೂನು ಚೌಕಟ್ಟಂಗೆ ಅದ ರೀ. ಅಂದಾಗ ಇಲ್ಲಿ ದುಡ್ಡು ಇಲೆಕ್ಷನ್ಗೆ ಖರ್ಚಾಗಿದ್ದು ಹೊಸ ಸುರಾಗಿದೆ ರೀ ED ಅವ್ರು. ಏನಂದ್ರೆ ದುಡ್ಡು ಎಲ್ಲಿ ಹೋಯ್ತು ಇಲೆಕ್ಷನ್ಗೆ ಹೋಯ್ತು ಹೇಳ್ಬಿಡೋದು ಮುಗಿದು. ಮತ್ತು ಅದು ಭಾರ ಹಾಕೊಂಡು ಮಾಪ್ರಿ ಅಲ್ಲೆಲ್ಲ ದುಡ್ಡು ಮತ್ತು ಹರಿದೋ ಹರಿತಿರ್ತದೆ ಅಲ್ಲಿ ಖರ್ಚು ಮಾಡ್ಯಾರಪ್ಪ ಇವರು. ಮತ್ತು ಖರ್ಚು ಮಾಡೋದವ್ರು ಯಾರು ಅದಾರಪ್ಪ ಇಂಥ ದುಡ್ಡ ಸರ್ ಪ್ರಶ್ನೆಗೆ ಗೊತ್ತಿರಲಿಲ್ಲ. ಇವ್ರು ಖರ್ಚು ಮಾಡಿದ್ರೆ ಅಷ್ಟಪ್ಪ ಹೊಡೋದನ್ನು ಹೇಳೋದಿಲ್ಲ, ಅವ್ರು ಸಿಕ್ಕಾಗ ನೋಡೋಣ ಹಿಂಗಲ್ಲ. ಹಿಂಗಾಗಿ ಇದರಿಂದ ತಪ್ಪಿಸುವಷ್ಟು ಸುಲಭಿಲ್ಲ ಸಿದ್ದರಾಮಯ್ಯನವ್ರಿಗೆ. ಆದರೂ ಅನುಭವ ಅವ್ರಿಗೇನು ಹಾದಿ ಕೊಡ್ಬೋದು ಅಂತೇಳಿ, ಯಾಕಂದ್ರೆ ಬುದ್ಧಿವಂತಿಕೆ ಒಳಗೆ ಈಗಂತಿ ಇಂಡಿಯಾದಲ್ಲೇ ಕೇಜ್ರಿವಾಲ್ನಾಗಿರ್ಬೋದು ಸಂಜಯ್ ಸಿಂಗ್ ಆಗಿರ್ಬೋದು ಸಿಸೋಡಿ ಅವರಾಗಿರ್ಬೋದು ಅಷ್ಟು ಬುದ್ಧಿವಂತರು ಇವತ್ತು ರಾಜಕಾರಣ ಪ್ರಾಮಾಣಿಕ ಇದ್ದಿದ್ರು ಪ್ರಾಮಾಣಿಕ ಸಮಥಿಂಗ್ ಬೆಟರ್ ನಥಿಂಗ್ ಅಂತ. ಈಗ ನಮಗೂ ಧೈರ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ಪ್ರಾಮಾಣಿಕಪ್ಪ ಅಂತೇಳಿ. ಯಾಕಂದರೆ ಯಾವ ಒಂದು ಮೂಮೆಂಟ್ ಮಾಡಿದರು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಚಿಂತೆ ಅಂಥವ್ರು ಇವತ್ತು ಆರೋಪ ಆಗದಂಗೆ ನಮಗೂ ಭಯ ಆಗ್ತದೆ ಹೇಳೋದಕ್ಕೆ. ಆದರೂ ಉಳಿದ ರಾಜಕಾರಣಿ ನೋಡಿದಾಗ ಪ್ರಾಮಾಣಿಕರು ಮತ್ತು ಬುದ್ಧಿವಂತರು, ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿ ಇದ್ದುಕೊಂಡು ಸಹಿತ ರಾಜೀನಾಮೆ ಕೊಡಲಿಲ್ಲ ಅವರು, ಅದು ಉಳಿಸ್ಕೊಂಡಿದೆ ಇವತ್ತು ಹೊಂಟಿದ್ದಾರೆ. ಅವ್ರಿಗೆ ಅದನ್ನು ಪೂರ್ತಿ ಸರಿಯಾಗಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಅಷ್ಟಿದ್ದೂ ಸಹಿತ ಹಿಂಗಾದ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೂ ಸ್ವಲ್ಪ ತೊಂದರೆ ಆಗುವುದನ್ನು ಇಲ್ಲಂತಲ್ಲ ರೀ. ಆದರೆ ಈಗ ಒಂದು ಸ್ವಲ್ಪ ಈ ನಮ್ಮ ಎಚ್ ಡಿ ಕೆ ಅವರು ಸ್ವಲ್ಪ ಸರಿಯಾಗಿ ನೋಡ್ತಾನಪ್ಪ ಅಂತಂದ್ರೆ ಮೋಸ್ಟ್ ಪ್ರಾಬಲಿ ಸ್ವಲ್ಪ ವೀಕ್ ಆಗ್ಬೋದು. ಮತ್ತು ಬಿ ಜೆ ಪಿಲೂ ಒಳಗಿದೊಳಗೆ ನಮ್ಮ ಯಡಿಯೂರಪ್ಪನವ್ರು ಆಗಿರ್ಬೋದು ನಮ್ಮ ಇವ್ರು ಹೇಳೋಂಗೆ ಯತ್ನಾಳವ್ರು ಹೇಳೋಂಗೆ ಅವ್ರಿಗೂ ಸಹಿತ ಬೆಳೆದು ಬೆಳಗಿದೆ ಭಾಳ ಜೋರಾಗಿ. ಯಾಕಂದ್ರೆ ಎಲ್ಲರೂ ಅದ್ರಾಗ ಇನ್ವಾಲ್ವ್ ಅದಾರೆ ರೀ, ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಈಗಾಗಲೇ ಅದು ಎಲ್ಲ ತನಿಖೆಗಳು ಆಗಲಿ ಅಂತ ಇವರು ಶುರು ಮಾಡಿದ್ದಾರೆ. ಅಂದ್ರೆ ನಮ್ಮದು ಮತ್ತೆ ಎಲ್ಲಿ ಬಂದ್ರು ಮತ್ತೆ ಯತ್ನಾಳ್ ಹೇಳಿದಂಗೆ ನಮ್ಮದು ಬಿಚ್ಚು ನಿಮ್ಮದು ಬಿಚ್ಚು ಅದಕ್ಕೆ ಈ ಚುಪ್ ಆಗಬಾರ್ದಾಗಿತ್ತು ಅಂದ್ರೆ ಯತ್ನಾಳ್ ಹೊಸ ಪಕ್ಷ ಕಟ್ಬೇಕು ಅನ್ನೋದು ನಮ್ಮ ಸಲಹೆ ಆ ವಿಷಯ. ಉತ್ತರ ಹೇಳ್ತಾ ಹೇಳ್ತಾನೆ ಯತ್ನಾಳ್ ಅವ್ರಿಗೆ ಒಂದು ಅಡ್ವೈಸ್ ಕೂಡ ಕೊಡ್ಬೇಕು.
ವೀಕ್ಷಕರೇ, ನೀವೇನ್ ಹೇಳ್ತೀರಾ ಈ ಬಗ್ಗೆ? ಸಿದ್ದರಾಮಯ್ಯನವರು ನಿಜಕ್ಕೂ ಭ್ರಷ್ಟರ? ಅವರು ಮೂಡಾ ಪ್ರಕರಣದಲ್ಲಿ ಏನಾದ್ರೂ ಸಿಲುಕೊಂಡ್ರೆ ಯಾವ ರೀತಿ ಆಗುತ್ತೆ ಕಾಂಗ್ರೆಸ್ನ ಗತಿ ನಮ್ಮ ರಾಜ್ಯದಲ್ಲಿ, ಅಥವಾ ಬಿಜೆಪಿಗೆ ಯಾವ ರೀತಿ ಬಲ ಬರುತ್ತೆ ಅವರ ಒಂದು ಸೋಲಿನಿಂದ? ಖಂಡಿತವಾಗ್ಲೂ ಬರೆದು ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಇದು ಇವತ್ತಿನ ಚರ್ಚಾ ವಿಷಯ ಆಗಿತ್ತು. ಮೂಡಾ ಹಗರಣದಲ್ಲಿ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಹೊರಟಿದ್ದಾರೆ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಅದನ್ನ ಹೊರತರಬೇಕು, ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವ್ರ ಶಿಕ್ಷೆ ಆಗ್ಬೇಕು, ತನಿಖೆ ಆಗ್ಬೇಕು, ಇಡಿ ಕೊಡಬೇಕು, ಸಿಬಿಐ ಕೊಡಬೇಕು, ನೋಡೋಣ ಈ ಪ್ರಕರಣ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ. ಸೊ ಇದಾಗಿತ್ತು ಇವತ್ತಿನ ಚರ್ಚೆ. ಮತ್ತಷ್ಟು ಚರ್ಚೆಗಳೊಂದಿಗೆ ಇದೇ ತರಹದ ಹೊಸ ವಿಷಯಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.